ಏನ್ ಸರ್ ಇದು ಬಂಗಾರ ತಕೊಂಡ ಅವತ್ತಿನ ಕಾಲದಲ್ಲಿ ಇದ್ರೇನ್ ಹೇಳ್ತಾ ಇಲ್ಲ ಹಂಗೆ ಹೋಗ್ತಿದಾರೆ ಅವರು ಇದು ಹೇಳೇ ಇಲ್ಲ ಅಲ್ಲಿ ಇಟ್ಕೊಂಡು ಹೇಳ್ತಾ ನೋಡ್ರಿ ಎಲ್ಲ ಅದು ಇದು ನೋಡ್ರಿ ತಾಯಿ ಏಕನಾಥೇಶ್ವರಿ ದೇವಿ ಅಮ್ಮನವರು ಪಾಳೆಗಾರರ ಕುಲದೇವತೆ ಗ್ರಾಮ ದೇವತೆ ಈ ವರ್ಷಕ್ಕೊಸಲಿ ಬಲಿದಾನ ತಗೊಳ್ಳೋದ್ರೆ ಶಾಂತಿ ಆಗೋದಿಲ್ಲ ಈಗಲೂ ಕಡಿತಾರೆ ಮುಂದೂರು ಕಡಿತಾರೆ ಯಾವ ಎಸ್ ಪಿ ಸಾಹೇಬ್ರು ಡಿ ಸಿ ಸಾಹೇಬ್ರು ಅಡ್ಡ ಬಂದರೂ ನಡೆಯುವುದಿಲ್ಲ ಅದಕ್ಕೆ ಕಟ್ಕೇಳ್ತಾಳೆ ಅಕಸ್ಮಾತ್ರ ಅಡ್ಡ ಬಂದ್ರೆ ವರ್ಷದೊಳಗೆ ಮೂರು ಸಲಗ ಬಂತನಕ್ಕೆ ಧಕ್ಕೆ ಆಗುತ್ತೆ ಸಾತನ ಮಾಡುವುದು ಕಿಗೆಯಲ್ಲಿ ಶಕ್ತಿ ಬರ್ತಿದೆ ಮುಂಚೆ ಎಷ್ಟೆಲ್ಲ ಮುಂದುವರೆದ ನೋಡ್ರಿ ಇದು ಸ್ವಲ್ಪ ಹಿಂಬಾಣಿ ಸಬ್ಜೆಕ್ಟ್ ಕೇಳಿ ಯಾರು ಹೇಳ್ತಕ್ಕಂಥದ್ದು ಮಾತಲ್ಲ ಇದು ಗೈಡ್ಗಳು ಎಷ್ಟೇ ಮುಂದುವರೆದ್ರು ಮನುಷ್ಯ ಮನುಷ್ಯನ ಕೈಯಲ್ಲಿ ರಾಗಿ ಕಾಳು ತಯಾರು ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾರ ಹಿಂದೆ ಎಫ್ ಎಂ ರೇಡಿಯೋ ಅಂತಿದ್ವು ಆಮೇಲೆ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಬಂದ್ವು ಆಮೇಲೆ ಕೀಪ್ಯಾಡ್ ಮೊಬೈಲ್ ಬಂದು ಹಲೋ ಅಂತ ಹೇಳ್ತಿದ್ವಿ ಸ್ಟೇಟ್ ಕೊಂಡು 45 ವರ್ಷ ಕೆಳಗಡೆ ಹೀಗೆ ನಮ್ಮ ಸ್ಟ್ರೀಟ್ಸ್ ಮೊಬೈಲ್ ಹೋಟ್ಲ ನೆಲ ವರ್ಷನ್ನು ಇಷ್ಟು ಜನ ಕುಂತಿರ್ತಾನೆ ಎಣ್ಣೆ 200 ರೂಪಾಯಿ ಎಣ್ಣೆ 200 ರೂಪಾಯಿ ಕಂಡ್ರಲ್ಲೇ ತಂದೆ ತಾಯಿ ಹಾಕ್ಬಿಟ್ರೆ ಕೇಕ್ ಹೊಡಿತಾರಲ್ಲ ಬಿಸಿ ಊಟ ತಿಂದು ಎಣ್ಣೆ 200 ರೂಪಾಯಿ ಅಕ್ಕಿ 50 ರೂಪಾಯಿ ಕಣ ಅಕ್ಕಿ 1 ಕೆಜಿ ಅಕ್ಕಿ ರೇಟ್ 30 ರೂಪಾಯಿ 60 ರೂಪಾಯಿ ಆಗೋಯ್ತು ಅರ್ಥ ಆಯ್ತಾನಮ್ಮ ನಾನು ಹೇಳ್ತಿದ್ದಲ್ಲ ಮನುಷ್ಯ ಏನೇ ಮುಂದುವರಲಿ ಮನುಷ್ಯನ ಕೈಲಿ ರಾಗಿ ಕಾಳು ತಯಾರು ಮಾಡೋಕ್ಕಾಗಲ್ಲ ಅಕ್ಕಿ ಜೋಳ ರಾಗಿ ತಯಾರು ಮಾಡಿ ನಮ್ಮ ಕೈಲಿ ಆಗುತ್ತಾ ಆಗುವುದಿಲ್ಲ ಮೊಬೈಲ್ ಮಾಡಿದ್ರೆ ಮೊಬೈಲ್ ಶೋರೂಮು ಟಿ ವಿ ಮಾಡಿದ್ರೆ ಟಿ ವಿ ಶೋರೂಮು ಕಂಪ್ಯೂಟರ್ ಮಾಡಿದ್ರೆ ಹೇಳ್ಬಿಡಿ ಹಂಗೆ ಕಂಟಿನ್ಯೂ ಆಗಿ ಕಂಪ್ಯೂಟರ್ ಶೋರೂಮ್ ರಾಗಿ ಯಾವ ಶೋರೂಮ್ ಮಾಡಿದೆ ದೇವರಂಬ ಶೋರೂಮೇ ಮಾಡಿರೋದು ರಾಗಿ ಹೇಳ್ತಾರೆ ನೋಡಿ ಎಳ್ಳೀರೊಳಗೆ ನೀರು ತುಂಬುವುದು ಅವಕ್ಕೆಲ್ಲ ಹಣ್ಣುಗಳಿಗೆ ಸ್ವೀಟ್ ಕೊಡೋದು ನಾವಾ ದೇವರ ಸ್ಥಿತಿ ಆ ಒಂದು ಶಕ್ತಿ ಭಕ್ತಿ ಅಮ್ಮನವರಲ್ಲಿ ಹಾಡಾಗಿದೆ ನೋಡಿ ದೇವಸ್ಥಾನ ಮುಂದೆ ದೀಪಸ್ತಂಭ ಐತೆ ನೋಡ್ರಮ್ಮ 50 ಅಡಿ ಬರ್ತದೆ ನೋಡಿ ಬರಬ್ಬರಿ ಒಳಭಾಗದಲ್ಲಿ 10 ಅಡಿ ಮೇಲೆ 40 ಅಡಿ ಅಂತಿದೆ ಚಿಕ್ಕಪುಟ್ಟ ಕಲ್ಲುಗಳೆಲ್ಲ ಅಷ್ಟು ಬಿಡ್ಬೋದು ಅರ್ಥ ಆಯ್ತಲ್ಲ ಕೋಟೆಯಲ್ಲಿ ಸುಮಾರು ದೀಪಸ್ತಂಭಗಳಲ್ಲಿ ಇಡೀ ಕೋಟೆಗೆ ದೊಡ್ಡ ದೀಪಸ್ತಂಭವಾಗಿದೆ ನೋಡಿ ಕೆಳಭಾಗದಲ್ಲಿವರೆಗೂ ಸರ್ 480 ಅಡಿ ಮೇಲೆ ಇದ್ರೆ 480 ಅಡಿ ಸಿಗ ಕೆಳಗೆ ಹೋಯ್ತೋಣಮ್ಮ ಮುಂದೆ ನಿಂತ್ಕೊಳ್ಳೋಕೆ ಕೋಟೆ ಗೋಡೆಗಳು ಕೋಟೆ ಕಲ್ಲು ಎತ್ತರ ಕಾಣ್ತವೆ ಹಿಂದೆ ನೋಡಿದ್ರೆ ಸಮತಟ್ಟಾಗಿ ಕಾಣುತ್ತೆ ಮುಂದೆ ಎತ್ತರ ಕಾಣುತ್ತೆ ಹಿಂದೆ ಫ್ಲಾಟ್ ಕಾಣುತ್ತೆ ದೇವಸ್ಥಾನದ ಅಂಗಳದಲ್ಲಿ ಓಕ್ಲಿ ಹೊಂಡ ಇದೆ ಆ ಓಕ್ಲಿ ಹೊಂಡದಲ್ಲಿ ಆ ಏಕನಾಥೇಶ್ವರಿ ತಾಯಿ ಏಕನಾಥೇಶ್ವರಿ ಮುಖ ಬಿಟ್ಟು ಚೆನ್ನಾಗಿ ತನ್ನ ಸ್ನಾನ ಮಾಡಿಸ್ಬಿಟ್ಟು ಅಗ್ಗ ಕಟ್ಬಿಟ್ಟು ಉಯ್ಯಲಾಡಿಸಿದ್ರು ಉಯ್ಯಲಾಡಿಸಿದ ಮೇಲೆ ಕುಂಡ್ರಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದರು ಇದು ಹಿಂದೆ ಉತ್ತಮಟ್ಟವಾಗಿ ಕ್ಯಾಂಟೀನ್ ಆಗಿ 21 ವರ್ಷ ಆಯಿತು ಮೇಲ್ಭಾಗದಲ್ಲಿ ಇಡಮನಾಥ ಟೆಂಪಲ್ ಆಯ್ತು ನೋಡ್ರಿ ಮೇಲೆ ನಿಂತ ನೋಡ್ರಿ ಅದು ಹಿಮಾಚಲ ಪ್ರದೇಶದಲ್ಲಿ ನಡೆದಿರುವ ಘಟನೆಯಾಗಿ ಇಂಡಿಯಾದಲ್ಲಿ 6 ಕಡೆ ದೇವಸ್ಥಾನ ಕಟ್ಟಿಸಿದ್ದಾರೆ ಭೀಮ ಇಡಂಬರಾಸನ ಸಂಹಾರ ಮಾಡ್ತಾನೆ ತಂಗಿನ ಮದುವೆಯಾಗ ಸಲುವಾಗಿ ತಂಗಿನ ಮದುವೆ ಆಗ್ತಾನೆ ಇಡಂಬಿಯನ್ನು ಮೊದಲು ಗಣಮಗು ಜನಿಸ್ತಾನೆ ಅವನೇ ಕಟ್ಟೋದು ಗ್ಯಾಸ್ ಆಮೇಲೆ ಅದು ಕಾಲಕ್ರಮೇಣ ಬದಲಾಗಿಬಿಟ್ಟು ಇಡಮ್ಮನ ಜನಗಳ ಮೇರೆಗೆ ಮತ್ತು ಇಡಮ್ಮನ ಮೇರೆಗೆ ಇವನು ಪ್ರಾಣ ಬಿಡುವ ಮುನ್ನ ತುಂಬ ನೋವಿನಿಂದ ಅಳದಿ ತೊಳಲಿ ಬೆಳದಿ ಹೇಳಿ ಪ್ರಾಣ ಬಿಟ್ಟಿರ್ತಾನೆ ಭೀಮನ ಪ್ರಕಾರ ನಿಜವಾಗಲೂ ಘಟ್ಟದ ದೇವಸ್ಥಾನ ಆದರೆ ಜನಗಳ ಮೇರೆಗೆ ಇಡಮ್ಮನ ಮೇರೆಗೆ ಬದಲಾಗಿಬಿಟ್ಟು ಇಡಮ್ಮನಾಥ ದೇವಸ್ಥಾನ ಅಂತ ಕರ್ಕೊತಾರೆ ಅದು ವರ್ಷದಲ್ಲಿ 3 ದಿನ ಒಪ್ಪನ್ನು ಯಾವಾಗ ಭೀಮನವಾಸ ದೀಪಳಾಮಾಸ ಮಾಲಯಾಮಾಸ ಅನ್ನದಡೆ ಕ್ಲೋಸ್ ಬೇರೆ ದಿನ ತೆಗೆಯುವುದಿಲ್ಲ ಇದು ಶುಕ್ರವಾರ ಮಂಗಳವಾರ ಇವತ್ತು ಒಪ್ಪನ ಇದೆ ಬರಬೇಕು ನಿಮ್ಮ ಟೈಮ್ ಸಿಕ್ಕರೆ ಮಂಗಳಾರತಿ ತಗೊಂಡೋಗ್ರಿ 10-11 ಗಂಟೆ ಮೇಲೆ ಪೂಜೆ ರೆಡಿ ಇದು ತುಪ್ಪದ ಬತ್ತೆ ನೋಡಿ ಜನ ಅಲ್ಲಿ ಇದೆ ನೋಡ್ರಿ ಚಿಕ್ಕದೇ ತುಪ್ಪದ ಕೊಳ ಕಲ್ಲಿ ಮೇಲೆ ತುಪ್ಪ ಹಾಕಿದ್ರು ಹೊಸಗೇಶ್ವರ ಸಂಕೂರ 5 ರಿಂದ 6 ಡೇ ಇಟ್ಟಿರ್ಬೇಕಾಗಿತ್ತು ಹೇಳಿದ್ದಲ್ಲ ಮಿಂಟೆ ಅನ್ನಿಸ್ತಾರೆ ಗಟ್ಟಿ ಮುಟ್ಟಿರ್ಬೇಕಾಯ್ತವ್ರು ಎದೆ ಮುಂದೆ ಹೊಟ್ಟೆ ಇದ್ರೆ ರೋಗದ ಕಟ್ಟೆ ಹೊಟ್ಟೆ ಬೆಳೆದಷ್ಟು ಬುದ್ಧಿ ಬೆಳೆಯಲ್ಲ ಅಂತ ಹೇಳಿದ್ರಂತ ಸೈನಿಕರು ಪಾಳಾಯರು ಕಷ್ಟಪಟ್ಟು ಮೇಲೆತ್ತ ಗ್ರೌಂಡ್ ಇದೆಯಲ್ಲ ಟಚ್ ಮಾಡಿದ್ರೆ ಅಂತವನ್ನ ಕೆಲಸಕ್ಕೆ ತಗೊಳ್ಳೋರು ಇಲ್ಲಾಂದ್ರೆ ಆನ್ ಫೀಟ್ ನಡೆ ಅಂತ ಹೊರಗಡೆ ಕಳಿಸ್ಬಿಡೋರು ಟೋಟಲಿ ಅವರ ಹೊಸ್ತಾಗಿ ಸೇರುವ ಸೈನಿಕರು ಪಾಳಾಯರು ಫಿಸಿಕಲಿ ಫಿಟ್ನೆಸ್ ಪಾಯಿಂಟ್ ಪ್ಲೇಸ್ ನಾಗರ ಫಿಲಮ್ ಆಯ್ತು ನೋಡ್ರಿ ಅಲ್ಲಿ ಮೇಲೆ ಮದುವೆ ಹೋಗಲ್ಲ ಅಂತ ಹೇಳ್ತಾರೆ ನಾಗರ ಫಿಲಮ್ ಅಲ್ಲೇ ಆಗಿದ್ದು ಅದೇ ಸೆಂಟಿಮೆಂಟ್ ಅಲ್ಲಿ ತಗೊಂಡು ಮಿಸ್ ಸ್ಟ್ಯಾಂಡ್ ಮಿಸ್ಸಸ್ ಮಾತಾಡಿ ಅವಾಗ 3000 ಇತ್ತು ಫಿಲಮ್ ಶೂಟಿಂಗ್ ಫೀಸು ಈಗ ಎಷ್ಟು ಮಾಡಿದ್ದಾರೆ 1 ಲಕ್ಷ ಮಾಡಿದ್ದಾರೆ ಪರ್ ಡೇ ಸೀರಿಯಲ್ಗೆ 5000 ಇಂದ 50000 ಆಗಿದೆ 3 ಸೀರಿಯಲ್ ಆಗಿದೆ 100 ರೂಪಾಯಿ ಪುಟ್ಟಗೋರಿ ಮದುವೆ ಮೊನ್ನೆ 3 ಮಂತ್ ಬ್ಲಾಕಲ್ಲಿ ರಾಮಾಚಾರ್ಯ ತಗೊಂಡ್ರು ಎಲ್ಲ ಭಾಳ ಸ್ಪ್ರೆಡ್ ಆಗಿಬಿಡುತ್ತೆ ಕರ್ನಾಟಕದಲ್ಲಿ ರಾಮಾಚಾರ್ಯ ಅಂದಿಟ್ಟಿಗೆ ಎಲ್ಲ ಹೋಗ್ಬಿಡ್ತಾರೆ ಇಲ್ಲೇ ಆಗಿರೋದು ನೋಡಿ